ಈ ಮೂವಿನ ನೋಡೋಕ್ಕೆ ಮೇನ್ ರೀಸನೆ ಡಾಲಿ ಧನಂಜಯ ಅವರು ಒಂದು ಯುನೀಕ್ ಸ್ಟೋರಿ ಸೆಲೆಕ್ಷನ್ ಅಂತ ಹೇಳ್ಬೋದು ಈ ಸಿನಿಮಾದ ಸ್ಟೋರಿ ಲೈನು ಡೈರೆಕ್ಷನು ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಫಾಸ್ಟ್ ಆಗಿದೆ ಮಾತ್ರ ಡೈರೆಕ್ಟರು ಲಾಜಿಕ್ ಎಲ್ಲ ಹುಡುಕ್ಬಿಡಿ ಸಿನಿಮಾನ ಸಿನಿಮಾ ತರ ನೋಡಿ ಅಂತ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾದ ಮೇನ್ ಲೀಡ್ ರೋಲ್ ಅಂತ ಬಂದರೆ ಯಾರು ಅಂತಲೇ ಹೇಳೋಕ್ಕಾಗಲ್ಲ ಯಾಕೆ ಅಂತ ಅಂದ್ರೆ ಈ ಸಿನಿಮಾ ಒರಿಜಿನಲ್ ತೆಲುಗು ಆಗಿದ್ರು ಕೂಡ ಈ ಮೂವಿನ ಕನ್ನಡ ವರ್ಷನ್ ನೋಡಬೇಕಾದ್ರೆ ಇದು ಕನ್ನಡದ ಸಿನಿಮಾ ಅನ್ನ ಫೀಲ್ ಕೊಡುತ್ತೆ ಈ ಸಿನಿಮಾದಲ್ಲಿ ಹೀರೋಗೆ ಒಬ್ಬ ವಿಲ್ಲನ್ ಆದ್ರೆ ಆ ವಿಲ್ಲನ್ ಮತ್ತೊಬ್ಬ ವಿಲ್ಲನ್ ಆ ಒಂದು ಮೇನ್ ವಿಲ್ಲನ್ ಬಂದು ಒಂದು ಏರ್ಲೈನ್ ಲೈನ್ ಬಿಸ್ನೆಸ್ ನ ಆಟ ಸಾಮಾನದ ಬಿಸ್ನೆಸ್ ತರ ಡೀಲ್ ಮಾಡ್ತಾರೆ ಈ ಸಿನಿಮಾದಲ್ಲಿ ಎಷ್ಟೇ ಸಾವಿರ ಕೋಟಿ ಡೀಲ್ ಮಾಡಿದ್ರು ಕೂಡ ಒಂದು ಐದು ಕೋಟಿನ ಬಿಡಲ್ಲ ಗುರು ಇಡೀ ಸಿನಿಮಾ ನಿಂತಿರದೆ ಆ ಐದು ಕೋಟಿ ಮೇಲೆ ಈ ಸಿನಿಮಾದ ಸ್ಟೋರಿ ಲೈನ್ ಸಿಂಪಲ್ಲು ಹೀರೋ ಬಂದು ಬ್ಯಾಂಕ್ ಎಂಪ್ಲಾಯ್ ಯಾರಿಗೋ ಒಳ್ಳೇದು ಮಾಡೋಕ್ಕೆ ಬ್ಯಾಂಕಲ್ಲಿರೋರು ಲೂಪ್ ಹೋಲ್ಸ್ನ ಹುಡಿಕೊಂಡು ದುಡ್ಡು ಮಾಡ್ತಾರೆ ಧನಂಜಯ ಅವರ ಒಂದು ಬ್ಯಾಕ್ ಸ್ಟೋರಿನ ಸಿಂಪಲಾಗಿ ತೋರಿಸಿದ್ದಾರೆ ಎಷ್ಟು ಬೇಕೋ ಅಷ್ಟೇ ತೋರಿಸಿದ್ದಾರೆ ಜಾಸ್ತಿ ಓವರಾಗಿ ಬಿಲ್ಡಪ್ ಎಲ್ಲ ಕೊಟ್ಟಿಲ್ಲ ನಿಮಗೆ ಸಿನಿಮಾದಲ್ಲಿ ಸ್ಟೋರಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಇಲ್ಲಿ ಕಷ್ಟ ಆದರೆ ಸೆಕೆಂಡ್ ಅಲ್ಲಿ ಕಾಮಿಡಿ ಪ್ಲಾಟು ಇಷ್ಟ ಆಗುತ್ತೆ ಮತ್ತು ಈ ಸಿನಿಮಾದ ಬ್ಯಾಕ್ ಸ್ಕೋರ್ ಅಂತ ಬಂದರೆ ನನಗೆ ಆವರೇಜ್ ಅಂತ ಅನಿಸ್ತು ರವಿ ಬಸೂರವರು ಸ್ಲೈಟ್ ಆಗಿ ಡಿಸಪಾಯಿಂಟ್ ಮಾಡಿದ್ರು ಈ ಸಿನಿಮಾದ ಪ್ರತಿ ಕ್ಯಾರೆಕ್ಟರು ನಿಮ್ನ ಎಂಗೇಜ್ ಅಂತೂ ಖಂಡಿತವಲು ಮಾಡುತ್ತೆ ಈ ಸಿನಿಮಾದಲ್ಲಿ ಬ್ಯಾಂಕ್ ಕೆಲಸ ಮಾಡೋ ಸ್ಪೀಡು ರಿಯಲ್ ಲೈಫಲ್ಲಿ ಮಾಡಿಬಿಟ್ರೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಯಾವುದೋ ಲೆವೆಲ್ಗೆ ಹೋಗುತ್ತೆ ಆದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ಥರದ ಕಮ್ಮಿ ಇಲ್ಲ ಸ್ಟೋರಿ ನರೇಷನ್ನ ಎಷ್ಟೇ ಫಾಸ್ಟ್ ಆಗಿ ತಗೊಂಡೋಗಿದ್ರು ಕೂಡ ಒಂದು ಮೇಜರ್ ಅಡ್ವಾಂಟೇಜ್ ಏನಂತಂದರೆ ನಿಮ್ಗೆಲ್ಲೂ ಕೂಡ ಬೋರ್ ಆಗಲ್ಲ ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ನರೇಶನು ಸ್ಕ್ರೀನ್ ಪ್ಲೇ ಕಟ್ಟು ಕಟ್ಟಿದೆ ನಿಮಗೆ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ ಅವೆಲ್ಲ ಮಾಡೋಕ್ಕೋಗಿಲ್ಲ ಸೀದಾ ಮ್ಯಾಟ್ರಿಕ್ ಬಂದ್ಬಿಡೋಣ ಅನ್ನೋ ಥರ ಡೈರೆಕ್ಷನ್ ವರ್ಕ್ ಮಾಡಿದ್ದಾರೆ ಮಾತ್ರ ಹೇಳ್ದಂಗೆ ಕೆಲವೊಂದು ಬ್ಯಾಂಕಲ್ಲಿ ನಡೆಯುವಂಥ ಸೀನ್ಗಳು ನಿಮಗೆ ನೋ ಲಾಜಿಕ್ ಅಂತ ಅನಿಸುತ್ತೆ ಬಟ್ ಆದರೆ ಎಂಟರ್ಟೈನ್ ಅಂತು ಪಕ್ಕಾ ಮಾಡುತ್ತೆ ನಾನು ಈ ಸಿನಿಮಾನ ಕನ್ನಡದಲ್ಲಿ ನೋಡಿದೆ ಕೆಲವೊಂದು ಕಡೆ ಡಬ್ಬಿಂಗ್ ಎರರ್ ಇತ್ತೋ ಹೊರ್ತು ಮತ್ತು ಕೆಲವೊಂದು ಕಡೆ ಸಿಂಕ್ ಆಗಲಿಲ್ಲ ಅನ್ನೋದು ಬಿಟ್ಟರೆ ನನಗೆ ಓವರ್ ಆಲ್ ಸಿನಿಮಾ ಇಷ್ಟ ಆಯಿತು ಈ ಸಿನಿಮಾ ನೀವು ಕನ್ನಡದಲ್ಲಿ ನೋಡ್ತಿರೋ ತೆಲುಗುಲ್ಲಿ ನೋಡ್ತೀರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಫ್ಯಾಮಿಲಿ ಜೊತೆ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಈ ಸಿನಿಮಾದಲ್ಲಿ ಖಂಡಿತವಾಗಲೂ ಬಿಲ್ಡಪ್ ಕೊಟ್ಟಿದ್ದಾರೆ ಆ ಬಿಲ್ಡಪ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಿದ್ರೆ ಈ ಸಿನಿಮಾ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು ಡಾಲಿ ಧನಂಜಯ್ ಅವರಿಗೆ ಎಷ್ಟು ರಿಯಲಿಸ್ಟಿಕ್ ಆಗಿ ಕೊಡ್ಬೋದಾಗಿತ್ತೋ ಅಷ್ಟು ರಿಯಲಿಸ್ಟಿಕ್ಕಾಗಿ ಕೊಟ್ಟಿದ್ದಾರೆ ಜಾಸ್ತಿ ಏನು ಓವರ್ ಬಿಲ್ಡಪ್ ಕೂಡ ಮಾಡಿಲ್ಲ ಏನೂ ಕಮ್ಮಿ ಕೂಡ ಮಾಡಿಲ್ಲ ಈ ಸಿನಿಮಾದ ಮೇನ್ ಅಟ್ರ್ಯಾಕ್ಷನೇ ನಮ್ಮ ಡಾಲಿ ಧನಂಜಯ ಅವರು ನಾನು ಕೂಡ ಅದೊಂದೇ ರೀಸನ್ಗೆ ಈ ಮೂವಿ ನೋಡಿದ್ದು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಸಾಂಗ್ಸ್ ಇದೆ ಬಟ್ ಆದರೆ ಕನ್ನಡದಲ್ಲಿ ಡಬ್ಬಲ್ ನೋಡಿರೋದ್ರಿಂದ ನನಗೆ ಅಷ್ಟು ಇಂಪ್ರೆಸಿವ್ ಆಗಿರಲಿಲ್ಲ ತೆಲುಗುಲಿ ಚೆನ್ನಾಗಿರ್ತಿತ್ತೇನೋ ಈ ಸಿನಿಮಾ ನೋಡಬೇಕಾದ್ರೆ ಒಂದು ಫಾಸ್ಟ್ ನರೇಷನ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಕೆಲವೊಂದು ಕನೆಕ್ಟಿವಿಟಿ ಸಿಕ್ಕಿಲ್ಲ ಅರ್ಥ ಆಗಿಲ್ಲ ಅಂತ ಫೀಲ್ ಕೊಟ್ಟರು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ಪ್ರತಿಯೊಂದು ಸಿಚುವೇಶನ್ಗೂ ಒಂದು ಒಳ್ಳೆ ಕನೆಕ್ಟಿವಿಟಿ ಕೊಟ್ಟು ಅರ್ಥ ಮಾಡಿಸಿದ್ದಾರೆ ಈ ಸಿನಿಮಾದ ಸ್ಟಾರ್ಟಿಂಗ್ ಇಂದ ಎಂಡವರ್ಗು ಏನೇ ಸಿಚುವೇಶನ್ ಆದ್ರೂ ಯಾವ ಇನ್ಸಿಡೆಂಟ್ ಏನೇನಕಾಯಿತು ಅನ್ನೋ ಒಂದು ಡೌಟ್ ಇದ್ರೂ ಕೂಡ ಒಂದು ಒಳ್ಳೆ ಮೆಸೇಜ್ ಅಲ್ಲಿ ಈ ಸಿನಿಮಾನ ಎಂಡ್ ಮಾಡಿ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ನ ಕೊಟ್ಟಿದ್ದಾರೆ ಅಂತಲೂ ಹೇಳ್ಬೋದು ಸೊ ಈ ಸಿನಿಮಾದ ಟೈಟಲ್ ಜೀಬ್ರಾ ಅಂತ ಏನಕ್ಕಿದೆ ಅಂತ ನಿಮಗೆ ಡೌಟ್ ಬಂದ್ರೆ ಈ ಸಿನಿಮಾದಲ್ಲಿ ಒಂದು ಬ್ಲಾಕ್ ಪೆಪ್ಪರ್ ಮತ್ತು ಮತ್ತು ಶುಗರ್ ಅನ್ನೋ ಒಂದು ಕೋಡ್ ವರ್ಡ್ ನ ಯೂಸ್ ಮಾಡಿದ್ದಾರೆ ಅದು ಏನಕ್ಕೆ ಅನ್ನೋದು ಈ ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಈ ಸಿನಿಮಾನ ನೀವು ಆಲ್ರೆಡಿ ನೋಡಿದ್ರೆ ಇಲ್ಲ ಹೋಗಿ ನೋಡ್ತೀನಿ ಅನ್ನೋದಾದ್ರೆ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಒಪಿನಿಯನ್ನ ನ ತಿಳಿಸಿ ಸಿಗಣ ಮುಂದಿನ ರಿವಲಿ ಅಲ್ಲಿವರೆಗೂ ನಗ್ನಗ್ತಾ